ಆಲೂಗಡ್ಡೆಯಲ್ಲಿ ಬರುವ ಮೊದಲನೇ ಹಂತದ ಅಂಗಮಾರಿ ರೋಗ ಕೊನೆಯ ಹಂತದ ಅಂಗಮಾರಿ ರೋಗ ದುಂಡಾಣು ಕೊಳೆ ರೋಗ ಎಲೆ ಸುರುಳಿ ರೋಗ ಮೊಜಾಯಿಕ್ ನಂಜು ರೋಗ ಬೇರುಗಂಟು ಜಂತು ರೋಗದಿಂದ ತೀವ್ರತರವಾದ ಹಾನಿಗೆ ಒಳಗಾಗುವ ಬೆಳೆಯನ್ನ ಸಂರಕ್ಷಿಸಿಕೊಳ್ಳೋಕೆ ಶಿಫಾರಸು ಮಾಡಿದ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸಬೇಕು ಆಲೂಗಡ್ಡೆಗೆ ಬರ್ತಕ್ಕಂತ ಎರಡನೇ ರೋಗ ಅಂತ ಹೇಳಿದೆ ಇದು ಲೇಟ್ ಬ್ಲೈಟ್ ಅದು ಎರಡನೇ ಅಂಗಮಾರಿ ರೋಗ ಅಂತ ನಾವು ಹೇಳಬಹುದು ಇದು ಮೊದಲನೇ ಅಂಗಮಾರಿ ರೋಗಕ್ಕೆ ಹೋಲಿಸಿದಾಗ ತೀವ್ರ ನಷ್ಟ ಉಂಟು ಮಾಡತಕ್ಕಂತ ಒಂದು ರೋಗ ಇದಕ್ಕೆ ಈ ರೋಗ ವಾತಾವರಣದಲ್ಲಿ ಹರಡೋದಕ್ಕೆ ಪೂರಕವಾದ ಅಂಶಗಳು ಏನಂತಂದ್ರೆ ಟೆಂಪರೇಚರ್ ಉಷ್ಣಾಂಶ 10 ರಿಂದ ಒಂದು 22 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕಡಿಮೆ ಉಷ್ಣಾಂಶ ಮತ್ತು ಹೆಚ್ಚಿನ ತೇವಾಂಶ ಶೇಕಡ 85 ರಿಂದ 90 ಕ್ಕಿಂತ ಹೆಚ್ಚು ಇರತಕ್ಕಂತ ತೇವಾಂಶ ಸೊ ಈ ಪೂರಕ ಅಂಶಗಳು ಇದ್ದಾಗ ಈ ರೋಗ ತುಂಬಾ ತೀವ್ರವಾಗಿ ಹರಡತಕ್ಕಂತ ಸಂದರ್ಭ ಇರುತ್ತೆ ಮತ್ತೆ ಏನಾದರೂ ಈ ಬೆಳೆ ಅವಧಿನಲ್ಲಿ ಬಿಟ್ಟು ಬಿಟ್ಟು ಮೋಡ ಮಳೆ ಬರ್ತಕ್ಕಂಥದ್ದು ಮೋಡ ಕವಿದಿರ್ತಕ್ಕಂಥ ವಾತಾವರಣ ಇರೋದು ತುಂತುರು ಮಳೆ ಈ ಅಂಶಗಳೇನಾದರೂ ಇದ್ದಾಗ ಎರಡು ಮೂರು ದಿವಸದಲ್ಲೇ ಇಡೀ ತೋಟ ಒಣಗುವಂಥ ಒಂದು ಸಂದರ್ಭ ಇರುತ್ತೆ ಸೊ ಹಾಗಾಗಿ ಈ ಲೇಟ್ ಬ್ಲೈಟ್ ಅನ್ನೋದು ರೈತರಿಗೆ ತುಂಬ ಒಂದು ತೊಂದರೆ ಕೊಡ್ತಕ್ಕಂಥ ಒಂದು ರೋಗ ಸೊ ಹಾಗಾಗಿ ಇದಕ್ಕೆ ನಾವು ಔಷಧಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ ಇದನ್ನು ಸಹ ರೋಗ ಬರೋದಕ್ಕೆ ಮೊದಲೇ ಮುನ್ನೆಚ್ಚರಿಕೆಯಾಗಿ ಮೊದಲನೇ ಅಂಗಮಾರಿ ರೋಗ ಹತೋಟಿ ಮಾಡಲಿಕ್ಕೆ ಯಾವ ಔಷಧಿಗಳನ್ನು ಬಳಸ್ತೀವಿ ಅದನ್ನು ಬಳಸೋದ್ರಿಂದ ಈ ರೋಗನೂ ಸಹ ಬರೋ ಅವಧಿಯನ್ನು ತಡೆಗಟ್ಟಬಹುದು ಅಕಸ್ಮಾತ್ ಏನಾದರೂ ರೋಗ ಬಂತು ಅದನ್ನು ಹತೋಟಿ ಮಾಡಬೇಕು ಅಂತಂದರೆ ಸೊ ಅದಕ್ಕಾಗಿ ಕೆಲವು ಔಷಧಿಗಳನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ